ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಗಣೇಶ್ ನಾಯಕರಾಗಿದ್ದು ಹೇಗೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಅದಕ್ಕೆ ಕಾರಣವಾದ ಮುಖ್ಯ ವ್ಯಕ್ತಿಯ ಬಗ್ಗೆ ನಾವಿಂದು ಮಾತನಾಡ್ತಾ ಇದ್ದೇವೆ. ಚೆಲ್ಲಾಟ ಚಿತ್ರದ ಎಲ್ಲ ಭಾರ ನಮ್ಮಿಬ್ಬರ ತಲೆ ಮೇಲೆ ಬಿದ್ದಿತ್ತು. ಬೇರೆಲ್ಲ ಆರ್ಟಿಸ್ಟ್ಗಳು ನಮಗೆ ಬೇಗ ಸಿಕ್ಕರು, ಆದರೆ ಹೀರೋಯಿನ್ ಪಾತ್ರಕ್ಕೆ ಮಾತ್ರ ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಯಾರನ್ನು ಹೀರೋಯಿನ್ ಪಾತ್ರಕ್ಕೆ ಕೇಳುವುದು ಎನ್ನುವುದೇ ದೊಡ್ಡ ಸಮಸ್ಯೆಯಾಗಿತ್ತು. ಕಾಮಿಡಿ ಟೈಮ್ ಪ್ರೋಗ್ರಾಮ್ ನಡೆಸ್ಕೊಳ್ತಾ ಇದ್ದ ಗಣೇಶ್ ಹೀರೋ ಆದ ಮೊದಲ ಚಿತ್ರ ಚೆಲ್ಲಾಟದಲ್ಲಿ ಗಣೇಶ್ ಜೊತೆ ತೆರೆ ಹಂಚಿಕೊಳ್ಳೋದಕ್ಕೆ ಅನೇಕ ನಟಿಯರು ನಿರಾಕರಿಸಿದರಂತೆ. ಚೆಲ್ಲಾಟ ಕಥೆ ಕೇಳಿ ಇಷ್ಟಪಟ್ಟ ನಟಿಯರು ಹೀರೋ ಗಣೇಶ್ ಎಂದ ಕೂಡಲೇ ಹಿಂದೆ ಸರಿತಾ ಇದ್ರಂತೆ. ಫೈನಲಿ ನಮಗೆ ಹೊಳೆದಿದ್ದರು ಚಿತ್ರದ ರೇಖಾ ಅವರು. ಆಗ ರೇಖಾ ಬೆಂಗಳೂರಿನಲ್ಲಿ ಇರಲಿಲ್ಲ, ಬಾಂಬೆಯಲ್ಲಿದ್ದರು. ರೇಖಾ ಅವರು ಫೋನ್ನಲ್ಲಿ ಕಥೆ ಮಾತ್ರ ಕೇಳಿದರು, ಹೀರೋ ಬಗ್ಗೆ ಏನನ್ನೂ ಕೇಳಲಿಲ್ಲ. ಗಣೇಶ್ ಹೀರೋ ಅಂತ ಹೇಳಿದ್ಮೇಲೆ ಅಭ್ಯಂತರ ಇಲ್ಲ ಎಂದು ಅಭಿನಯಿಸಲು ಒಪ್ಪಿಕೊಂಡ್ರು. ನಿಜವಾಗ್ಲೂ ಅವರದ್ದು ತುಂಬ ದೊಡ್ಡ ಗುಣ. ಹೀಗೆ ಹೇಳಿದ್ದು ಚೆಲ್ಲಾಟ ಚಿತ್ರದ ನಿರ್ದೇಶಕ ಎಂ ಡಿ ಶ್ರೀಧರ್ ಅವರು. ಚೆಲ್ಲಾಟ ಸಿನಿಮಾ ಮಾಡುವಾಗ ಗಣೇಶ್ಗೆ ಮಾರ್ಕೆಟ್ ಇರಲಿಲ್ಲ, ಆದರೆ ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಗಣೇಶ್. ಇವತ್ತು ಗಣೇಶ್ ಗೋಲ್ಡನ್ ಸ್ಟಾರ್ ಆಗಿದ್ದಾರೆ. ಅವತ್ತು ಎಂ ಡಿ ಶ್ರೀಧರ್ ಅವರು ತುಂಬ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದೆ, ಹೀರೋ ಆಗಿ ಗಣೇಶ್ ಬೇಡ ಅಂತ ಜಗದೀಶ್ ಅವ್ರಿಗೆ ಹೇಳಿಬಿಟ್ಟಿದ್ರೆ ಚೆಲ್ಲಾಟ ಸಿನಿಮಾದಿಂದ ಗಣೇಶ್ ಹೀರೋ ಆಗ್ತಾ ಇರಲಿಲ್ಲ. ಇವತ್ತು ನನ್ನನ್ನು ಹೀರೋ ಮಾಡಿದ ಅಷ್ಟು ಕ್ರೆಡಿಟ್ ಎಂ ಡಿ ಶ್ರೀಧರ್ಗೆ ಸೇರಬೇಕು ಅಂತ ಗೋಲ್ಡನ್ ಸ್ಟಾರ್ ಹೇಳ್ಕೊಂಡಿದ್ದಾರೆ. 99 ದಿನ ಆಗಿದ್ದಾಗ ಸಿನಿಮಾ ತೆಗೆಯೋದಕ್ಕೆ ವಿತರಕರು ಥಿಯೇಟರ್ ಮಾಲೀಕರ ಮೇಲೆ ತುಂಬಾ ಒತ್ತಡ ಹಾಕಿದ್ರಂತೆ. ಕಡೆಗೆ ಥಿಯೇಟರ್ ಮಾಲೀಕರು ನಮಗೆ ಸಪೋರ್ಟ್ ಮಾಡಿದ ಮೇಲೆ ಚೆಲ್ಲಾಟ ಶತದಿನೋತ್ಸವ ಸಂಭ್ರಮವನ್ನು ಆಚರಿಸ್ತು ಅಂತ ನಿರ್ದೇಶಕ ನಾಯಕ ಇಬ್ರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.